ಕಾರ್ಯಕರ್ತರೆ, ತಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಪಕ್ಷದ ಅಭ್ಯರ್ಥಿ ಧುವರಾಮವರು 27ನೇ ತಾರೀಕು ಸೆಕೆಂಡ್ ಫೇಸಲ್ಲಿ ಚುನಾವಣೆ ಇದ್ರು, 7ನೇ ತಾರೀಕು ಚುನಾವಣೆ ಪ್ರಚಾರಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ವಿ ಕಾರ್ಯಕರ್ತ ಅಂತ ತಮ್ಗೆಲ್ಲ ಗೊತ್ತಿದ್ದ ವಿಚಾರ. ಈಗ ನಾನು 2 ದಿನದಿಂದ ಈ ಬಳ್ಳಾರಿ ಜಿಲ್ಲೆಯಲ್ಲೇ ಇದ್ದಿದ್ದ, ನಾನು 2 ರೋಜು ಜನ ಕಾರ್ಯಕರ್ತರಿಂದ ಹೆಚ್ಚಾಗಿ ಜನ ತೀರ್ಮಾನ ತಗೊಂಡಿದ್ದಾರೆ, ಇಲ್ಲ ನಾವು ಸುಧಾರಾಮನ್ನ ಗೆಲ್ಲಿಸ್ಕೋಬೇಕಂತ ಜನ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಜನ ತೀರ್ಮಾನ ಮಾಡಿದ್ರೆ ಹೆಚ್ಚಿನ ಕೆಲಸ ಯಾರಿರ್ತದೆ, ನಮ್ಮ ಕಾರ್ಯಕರ್ತರು ಕೆಲಸ ಹೆಚ್ಚಿನ ಕೆಲಸ ನಮ್ಮ ಕಾರ್ಯಕರ್ತರು ನಿಂತದೆ. ತಾವೆಲ್ಲ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಬೇಕು. ಇಷ್ಟೇ ನಾವು ಪ್ರಚಾರಕ್ಕೆ ಹೋಗುವಾಗ ನೀವು ನಾವು 5 ಗ್ಯಾರಂಟಿ ಬಗ್ಗೆ ಹೇಳಬೇಕಾಗ್ತದೆ. ನಾವು 2023 ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ಏನಂತ ಮನೆ ಮನೆಗೆ 2000 ರೂಪಾಯಿ ಕೊಡ್ತೀವಿ, 5 ಕೆಜಿ 10 ಕೆಜಿ 10 ಕೆಜಿ ಕೊಡ್ತೀವಿ, ಆಮೇಲೆ 200 ಕಿಲೋ ಕರೆಂಟ್ ಫ್ರೀ ಕೊಡ್ತೀವಿ, ಆಮೇಲೆ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ ಕಟ್ಟಾಡ್ಬೋದು, ಆಮೇಲೆ ಡಿಪ್ಲೊಮಾ ಹೋಗೋ ಮಕ್ಕಳಿಗೆ 1,000 ರೂಪಾಯಿ ಕೊಡ್ತೀವಿ ಅಂತ 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ಅದೇನಾಯ್ತು, ವಿರೋಧ ಪಕ್ಷದವರು ಈ ಜನ ರಾಜ್ಯ ನಂಬಿ ನಮ್ಮನ್ನ 300 ಜನ ಗೆಲ್ಲಿಸ್ಕೊಟ್ಟು, ಹಾಗಾಗಿ ನಾವು ಸರ್ಕಾರ ಬರೋಕ್ಕೆ ಸಾಧ್ಯ ಇತ್ತು. ವಿರೋಧ ಪಕ್ಷದವ್ರು ಏನಂದ್ರು, ಇಲ್ಲ ಈ ಗ್ಯಾರಂಟಿಯನ್ನು ಲಾಗು ಮಾಡಕ್ಕೆ ಸಾಧ್ಯ ಆಗಲ್ಲ, ಬರೇ ಭಾಷಣ ಮಾಡಿದ್ರೆ ಮಾತ್ರ ಇದು ಇದು ಗ್ಯಾರಂಟಿ ಲಾಗು ಆಗಬೇಕಾದ್ರೆ ಕನಿಷ್ಠ 54,000 ಕೋಟಿ ಆಗ್ತದೆ, ಇದು ಲಾಗು ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳಿದ್ರು. ನಮ್ಮ ಸರ್ಕಾರ ಬಂದು ಒಂದೇ ದಿನದಲ್ಲಿ 5 ಗ್ಯಾರಂಟಿಯನ್ನ ನಾವು ಜಾರಿ ಮಾಡಿರೋದು ಎಲ್ಲ ತಮಗೆಲ್ಲ ಗೊತ್ತಿರೋದೆ ವಿಚಾರ ಹೌದಾನೆ. ಇದು ಜನಗಳು ಗೆಲ್ಲಬೇಕು. ಆಮೇಲೆ ಇನ್ನೊಂದು ಏನಾಗಿದೆ, 6ನೇ ಗ್ಯಾರಂಟಿ ಅಂತ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ 6ನೇ ಗ್ಯಾರಂಟಿ ಅಂತ. ಅಂದ್ರೆ ನಾವು ಜನಗಳಿಗೆ ಏನು ತಿಳಿಸ್ಬೇಕಂದ್ರೆ, ನಮ್ಮ ಪಕ್ಷ ಏನಿದೆ, ಕಾಂಗ್ರೆಸ್ ಪಕ್ಷ ಏನಿದೆ, ಬಡವರ ಪರ ಅಂತೇಳ್ಬಿಟ್ಟು ತಮ್ಮ ಮನೆ ಮನೆಗೆ ಹೋಗಿ ಹೇಳ್ಬೇಕಾಗ್ತದೆ. 6ನೇ ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡಿಲ್ಲ. ಯಾವುದಾದ 6ನೇ ಗ್ಯಾರಂಟಿ ಮನೆಗೊಂದು ಕೊಡ್ತೀವಿ ಅಂತ ಎಂದು ನಾವು ಘೋಷಣೆ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಾಗ 15-16ರಲ್ಲಿ 16-17ರಲ್ಲಿ 17-18ರಲ್ಲಿ ಸ್ಯಾಂಕ್ಷನ್ ಆಗಿದ್ದ ಮನೆಗಳು 180,250 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು, 2 ವರ್ಷ ಬಸವಕುಮಾರ್ ಮುಖ್ಯಮಂತ್ರಿ ಆಗಿದ್ದರು. 1 ಮನೆಯನ್ನು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಅವರು 1 ಮನೆಯನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನಾವೇನು ಸಿದ್ದರಾಮಯ್ಯ ಅದರಲ್ಲಿ ಹಳೆ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಮಾಡಿದ್ವಿ, 10 ಮನೆಗಳು 1 ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. 1 ಮನೆ ಕೊಡಬೇಕಾದ್ರೆ ಎಷ್ಟಾಗ್ತದೆ, 7.5 ಲಕ್ಷ ಆಗಿದೆ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗಿದೆ. ಕೇಂದ್ರ ಸರ್ಕಾರದಿಂದ ಎಷ್ಟು ಕೊಡ್ತಾರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತೀವಿ ಜನರಿಗೆ, SC ST ಇದ್ರೆ 2 ಲಕ್ಷ, ಅವರೇಜ್ ತಗೊಂಡ್ರೆ ನಾವು 1,5 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಕೇಂದ್ರ ಸರ್ಕಾರ 1 ಲಕ್ಷ, ನಮ್ಮ ರಾಜ್ಯ ಸರ್ಕಾರ 1,5 ಲಕ್ಷ ಕೊಡ್ರೆ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಉಳಿಯೋದು ಎಷ್ಟು, 4.5 ಲಕ್ಷ. 4.5 ಲಕ್ಷ ಯಾರು ಕಟ್ಟಬೇಕು, ಬೆನಿಫಿಟ್ ಎಲ್ಲಿ ಕಟ್ಟಬೇಕಾಗ್ತದೆ, ಒಬ್ಬ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ, ದೊಡ್ಡ ಬೆನಿಫಿಟ್ ಎಲ್ಲಿ ಪೇಮೆಂಟ್ ಬರಬೇಕಾಗಿರೋದು. 1,80,000 ಮನೆಗಳಿಗೆ 7,400 ಕೋಟಿ ಬೆನಿಫಿಷಿಯರಿ 10 ವರ್ಷದಿಂದ ಎಷ್ಟು ಕೊಡ್ತಾರೆ, ಬರೇ 300 ಕೋಟಿ ಕೊಡ್ತಾರೆ. ಯಾರು 5,000 ಕೊಡ್ತಾರೆ, ಯಾರು 10,000 ಕೊಡ್ತಾರೆ, ಯಾರು 15,000 ಕಟ್ಟೋರೆ, ಯಾರು 20,000 ಕೊಡ್ತಾರೆ. ಆದ್ಮೇಲೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಆದ್ಮೇಲೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಕೆಲಸ ಮಾಡ್ತಾರೆ, ಪರ್ಮಿಷನ್ ಆಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಮಾಡ್ತಾರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1 ವರ್ಷ ಕೊಡ್ತಾರೆ, ಮುಂದೆ ಈಗ 1 ವರ್ಷ ಕೊಡ್ತಾರೆ. ಏನ್ ಮಾಡ್ತಾರೆ, ಬಡವರಿಗೆ ಮನೆಗೆ GST ಹಾಕಿ 18% GST ಹಾಕಿ 1,38,000 ರೂಪಾಯಿ ಹಿಂದೆ ಕಿತ್ಕೊಳ್ತಾರೆ. ನಾಲ್ಕು ಆವಾಸ ಅಂತ ಕೊಡ್ತಾರೆ ಪ್ರಚಾರ, ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1 ವರ್ಷ ಮುಂದೆಯಿಂದ ಕೊಡ್ತಾರೆ. ಹಿಂದೆಯಿಂದ ಏನ್ ಮಾಡ್ತಾರೆ, GST ಬಡವರಿಗೆ GST ಹಾಕಿ ಹಿಂದೆಯಿಂದ 1,37,000 ರೂಪಾಯಿ ವಾಪಸ್ ತಗೊಳ್ತಾರೆ. ಈ ಬಡವರು ಮನೆಗೆ GST ಕೊಡ್ಬೇಕ ಬೇಗ, ಬಡವರಿಗೆ GST ಅಗತ್ಯ ಇದೆಯಾ, ಅಗತ್ಯ ಇಲ್ಲ. ನಾನು ಮೊನ್ನೆ ಅಸಂಬಲದಲ್ಲಿ ಮಾನ್ಯ BJP ಶಾಸಕರುಗಳಿಗೆ ಮುಖಂಡರಿಗೆಲ್ಲ ಮನವಿ ಮಾಡಿಕೊಂಡೆ, ದಯಮಾಡಿ ನಿನ್ನೆ ಸರ್ಕಾರ ಕೇಂದ್ರದಲ್ಲಿದೆ, ಮನೆ ಪ್ರಧಾನಮಂತ್ರಿಗಳಿಗೆ ಬಿಟ್ಟು ಈ ಬಡವರಿಗೆ GST ಆಗೋದು ಬೇಡ, ನೀವೆಲ್ಲ ಹೇಳಿ ಅಂತ ಹೇಳಿದ್ದೀನಿ. ಅಂದರೆ GST ಆಗ್ತದೆ, ಮನೆ GST ಆಗೋದು ಅಗತ್ಯ ಇರಲಿಲ್ಲ. ಹಾಗಾಗಿ 4,00,000 ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗ್ತದೆ. 4,00,000ದಲ್ಲಿ ಎಷ್ಟು ಕೋಟಿ ಬೆನಿಫಿಷರಿ, 7,00,000 ನಾನು ಟೋಟಲ್ ಕೊಟ್ಟಿರೋದು ಎಷ್ಟು ಬೆನಿಫಿಷರಿ, ಬರೇ 310 ಕೋಟಿ ಕೊಟ್ಟಿದ್ದಾರೆ. 310 ವರ್ಷದಲ್ಲಿ ಬರೇ 310 ಕೋಟಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಾದ್ಮೇಲೆ, ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ, ನನ್ನ ಮುಖ್ಯಮಂತ್ರಿ ಗಮನಕ್ಕೆ ಇಂಥ
ಕನಿಷ್ಠ 50,000 ಕೋಟಿ ಆಗ್ತದೆ. ಗ್ಯಾರಂಟಿಗಳು ಕೋಟಿ 740 ಎಂದ್ರೆ ಮುಖ್ಯಮಂತ್ರಿಗಳಿಗೆ ಸಾಧ್ಯ ಆಗ್ತದೆ. ಎಂಗೂ ಸಾಧ್ಯ ಏನು ಈಗ ಹೇಳಿದ್ರೆಲ್ಲ ಬೈದ್ಬಿಟ್ಟಂತೆ ಹೇಳಿ ಮನೆ ಮುಖ್ಯಮಂತ್ರಿಗಳು ಗಮನಿಸುತ್ತದೆ. ಸರ್ ಈಗಿದೆ ಸರ್ ನಿಮ್ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ರು ಒಂದು ಮನೆಯನ್ನು ಕೊಡಕ್ ಸಾಧ್ಯ ಆಗಲಿಲ್ಲ. ದಯಮಾಡಿ ನಾವು ಮನೆ ಕೊಡಕ್ ಸಾಧ್ಯ ಆಗಲ್ಲ. ಬರೀ ಬಡವರು ಇನ್ನೂ 300 ಕೋಟಿ ಕೊಟ್ಟಿದ್ದಾರೆ. ಇನ್ನೂ ಒಂದು ಮನೆ ಕೊಡ್ಬೇಕಾದ್ರೆ 1,70,000 ಮನೆ 1,740 ಬೇಕಾಗ್ತದೆ. ದಯಮಾಡಿ ನಾವೇ ಸರ್ಕಾರ ಇಲ್ಲ ಕೊಟ್ಟು ನಾವು ಕಟ್ಟಬೇಕಾಗ್ತದೆ ಸರ್. ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿ ಗಮನಿಸ್ತದೆ. ಆಮೇಲೆ ಮುಖ್ಯಮಂತ್ರಿಗಳು 3-4 ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿ ತಗೊಂಡು ಅವರು ಜನ ಬೀದಿಯಲ್ಲಿದ್ದಾರೆ ಅವ್ರ ಮನೆಗಳು ಕಟ್ಟಬೇಕಂತಾಗ ನಮ್ಮ ಮನೆಗಳು ಒಪ್ಕೊಳ್ಬೇಕಂತ ತೀರ್ಮಾನ ಮಾಡಿ ಕ್ಯಾಬಿನೆಟ್ ತಂದು ಫೆಡರಲ್ನಲ್ಲಿ ಕ್ಯಾಬಿನೆಟ್ ತಂದು 500 ಕೋಟಿ ಸ್ಯಾಂಕ್ಷನ್ ಮಾಡಿ ಬಿಡುಗಡೆ ಮಾಡಿದ ಕಾರಣಕ್ಕೆ 10 ವರ್ಷದ ನಮ್ಮ ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ. 36,789 ಮನೆಗಳು ಕೊಟ್ಟಿದ್ದೀವಿ. ಅದು ಘೋಷಣೆ ಮಾಡಿರಲಿಲ್ಲ ನಾವು ಮನೆ ಬಗ್ಗೆ ಘೋಷಣೆ ಮಾಡಿರಲಿಲ್ಲ. ಬಡವರ ಬಗ್ಗೆ ಕಾಲೇ ಬಿಟ್ಟಿದ್ದ ಕಾರಣಕ್ಕೆ 36,780 ಮನೆಗಳು ಕೊಟ್ಟಿದ್ದೀವಿ. ಅದ್ರ ಜೊತೆ ಜುಲೈನಲ್ಲಿ ಇನ್ನೂ 48,000 ಮನೆಗಳು ಕೊಡ್ತೀವಿ. ಮನೆ ಮುಖ್ಯಮಂತ್ರಿಗಳು ಮಾತು ಮಾಡಿದ್ದಾರೆ. ಅದು ಏನು ಮಾಡ್ತೀಯ ಕೊಟ್ಟಿಲ್ಲ. 1 ವರ್ಷದಲ್ಲಿ ನೀನು ಈ ಮನೆಗಳು ಕಂಪ್ಲೀಟ್ ಮಾಡಿ ಬಡವರು ಮನೆ ಕೊಡ್ಬೇಕಂತ ಹೇಳ್ಬಿಟ್ಟು 7,400 ಕೋಟಿ ಕೊಡ್ತೀನಿ ಈ ಮನೆಗಳು ಕಂಪ್ಲೀಟ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ನಾನು ಸೂಚನೆ ಮಾಡಿದ್ದಾರೆ. ಎಲ್ಲಿಗೆ ಇರೋ